ಮುಗಿಲೆತ್ತರಕ್ಕೆ ಹಾರಲಿ ಭಾರತದ ಕೀರ್ತಿ ನಮ್ಮೆಲ್ಲರನ್ನು ಹರಸಲಿ ಆ ತಾಯಿ ಭಾರತಿ ನಮ್ಮ ರಾಷ್ಟ್ರವೇ ಬೇರೆಯವರಿಗೆ ಸ್ಫೂರ್ತಿ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರಿಗೂ ಹಾಗೂ ಇಲ್ಲಿ ನೆರೆದಿರುವ ನಿಮಗೆಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತ ಏಳು ಭಾರತದ ಇತಿಹಾಸದಲ್ಲಿಯೇ ಸುವರ್ಣ ಅಕ್ಷರಗಳಿಂದ ಬರೆದಿಡಬೇಕಾದ ದಿನ ಇದು ಅಂದು ಭಾರತೀಯರೆಲ್ಲರ ತ್ಯಾಗದ ಫಲವಾಗಿ ನಮಗೆಲ್ಲರಿಗೂ ಸ್ವಾತಂತ್ರ್ಯ ದೊರಕಿತು ಭಾರತ ಮಾತೆಗೆ ಬ್ರಿಟಿಷರು ಹಾಕಿದ್ದ ಸಂಕೋಲೆಗಳನ್ನು ಕಳಚಿ ಹಾಕಿದ ಅಪೂರ್ವವಾದ ದಿನವಿದು ಇನ್ನೂರು ವರ್ಷಗಳ ಸುದೀರ್ಘ ಯುದ್ಧದ ನಂತರ ಭಾರತವು ಸ್ವಾತಂತ್ರ್ಯವನ್ನು ಗಳಿಸಿದ ಸಂಭ್ರಮದ ದಿನವಿದು ಭಾರತೀಯರ ಮನಮನದಲ್ಲಿ ಹೃದಯದಲ್ಲಿ ಸ್ವಾತಂತ್ರ್ಯದ ಅನುಭವವನ್ನು ಗಳಿಸಿದ ದಿನವಿದು ವ್ಯಾಪಾರಕ್ಕೆಂದು ಬಂದ ಬ್ರಿಟಿಷರು ತಮ್ಮ ಕುತಂತ್ರಗಳಿಂದಾಗಿ ಭಾರತೀಯರನ್ನು ದಾಸ್ಯದ ಸಂಕೋಲೆಯಿಂದ ಬಂಧಿಸಿದರು ದೇಶದ ಐಕ್ಯತೆಯನ್ನೇ ನಾಶಗೊಳಿಸಿ ತಮ್ಮ ಆಡಳಿಕೆಯಲ್ಲಿ ನೂರಾರು ವರ್ಷಗಳ ಕಾಲ ಭಾರತದ ಸಕಲ ಸಂಪತ್ತನ್ನು ಸೂರೆ ಮಾಡಿದರು ಹುಲುಸಾದ ಭೂಮಿಯಿಂದ ಕೂಡಿದ ಭಾರತವನ್ನು ಸಂಪೂರ್ಣವಾಗಿ ತಮ್ಮ ಸ್ವಾರ್ಥದಿಂದ ಬರಡು ಮಾಡಿ ಹೋದರು ಇವರನ್ನು ಭಾರತದಿಂದ ಓಡಿಸಲು ಅನೇಕ ಸ್ವಾತಂತ್ರ್ಯ ವೀರರು ಜನನಾಯಕರು ಸಾಮಾನ್ಯ ಜನರು ಪಟ್ಟಪಾಡು ವರ್ಣಿಸಲು ಸಾಧ್ಯವಿಲ್ಲ ದೇಶಮಾತೆಯ ರಕ್ಷಣೆಯ ಸಲುವಾಗಿ ತಮ್ಮ ಜೀವವನ್ನೇ ನೀಡಿ ಹೋರಾಡಿದವರು ಅಸಂಖ್ಯಾತ ಜನರು ಸ್ವಾತಂತ್ರ್ಯದ ಹಾದಿ ಹೂವಿನ ಹಾದಿಯಾಗಿರಲಿಲ್ಲ ಅದೆಷ್ಟೋ ಮಹನೀಯರ ತ್ಯಾಗ ಬಲಿದಾನ ಹೋರಾಟದ ಫಲವಾಗಿ ಲಭಿಸಿದ ಬಿಡುಗಡೆ ಇದು ದೇಶವನ್ನು ಸ್ವಾತಂತ್ರ್ಯಗೊಳಿಸಲು ಅದೆಷ್ಟೋ ಮಹನೀಯರು ತಮ್ಮ ಬದುಕನ್ನೇ ಗಂಧದಂತೆ ಸವೆಸಿದ್ದಾರೆ ರಕ್ತವನ್ನು ಬೆವರಂತೆ ಹರಿಸಿದ್ದಾರೆ ದೇಶಕ್ಕಾಗಿ ಬದುಕನ್ನು ಮುಡಿಪಾಗಿಟ್ಟಿದ್ದಾರೆ ಪ್ರಾಣವನ್ನೇ ಭಾರತ ಮಾತೆಗೆ ಅರ್ಪಿಸಿದ್ದಾರೆ ಭಗತ್ ಸಿಂಗ್ ಚಂದ್ರಶೇಖರ ಆಜಾದ್ ಬಾಲಗಂಗಾಧರ ತಿಲಕ್ ಸುಭಾಷ್ ಚಂದ್ರ ಬೋಸ್ ಹೀಗೆ ನೆನೆಯುತ್ತಾ ಹೋದರೆ ಹುತಾತ್ಮರಾದವರ ಸಂಖ್ಯೆ ಅನೇಕ ಅವರ ತ್ಯಾಗದ ಪ್ರತೀಕವೇ ಇವತ್ತು ನಾವು ಅನುಭವಿಸುವ ಸ್ವಾತಂತ್ರ್ಯ ಪ್ರತಿಕ್ಷಣವು ಹೋರಾಡಿದ ಇಂತಹ ಧೈರ್ಯಶಾಲಿ ಸ್ವಾತಂತ್ರ್ಯ ಯೋಧರ ತ್ಯಾಗವನ್ನು ಸ್ಮರಿಸುವ ಮತ್ತು ಗೌರವಿಸುವ ದಿನ ಇದು ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ಎಲ್ಲ ವೀರರನ್ನು ಸ್ಮರಿಸುವ ಪುಣ್ಯದ ದಿನವಿದು ನಮಗಾಗಿ ಸ್ವಾತಂತ್ರ್ಯ ನೀಡಿದ ರಕ್ತವನ್ನು ಹರಿಸಿದ ಈ ವೀರರ ಬಲಿದಾನವನ್ನು ನೆನೆಯುವುದೇ ಈ ದಿನಾಚರಣೆಯ ಮುಖ್ಯ ಉದ್ದೇಶ ಜೊತೆಗೆ ನಾವು ಸಹ ಅಂತಹ ಹುತಾತ್ಮ ವೀರರಿಂದ ಸ್ಫೂರ್ತಿ ಪಡೆದು ನಮಗೆ ನೀಡಿ ಹೋಗಿರುವ ಸ್ವಾತಂತ್ರ್ಯದ ನಿಜವಾದ ಅರ್ಥವನ್ನು ನಾವು ಉಳಿಸಬೇಕಾಗಿದೆ ನಮ್ಮ ದೇಶವನ್ನು ನಾವು ಸುಭದ್ರತೆ ಮತ್ತು ಪ್ರಗತಿಯ ಕಡೆಗೆ ಕೊಂಡೊಯ್ಯುವುದು ನಮ್ಮ ಮುಖ್ಯವಾದ ಗುರಿಯಾಗಿರಲಿ ಈ ದೇಶದ ಎಲ್ಲ ಜನರು ಪ್ರೀತಿಯಿಂದ ಒಗ್ಗಟ್ಟಿನಿಂದ ಒಂದೇ ತಾಯಿಯ ಮಕ್ಕಳಂತೆ ಜೀವಿಸಿದರೆ ನಮಗೆ ದೊರೆತ ಸ್ವಾತಂತ್ರ್ಯಕ್ಕೆ ನಿಜವಾದ ಅರ್ಥ ಲಭಿಸಿದಂತಾಗುತ್ತದೆ ಸ್ವಾತಂತ್ರ್ಯ ಭಾರತದಲ್ಲಿ ಜನಿಸಿದವರು ನಾವೇ ಅದೃಷ್ಟವಂತರು ಈ ದಿನದಂದು ನಮಗೆ ಸ್ವಾತಂತ್ರ್ಯವನ್ನು ಪಡೆಯಲು ಹೋರಾಡಿದ ಮತ್ತು ನಮಗೆ ಸ್ವಾತಂತ್ರ್ಯ ಭಾರತವನ್ನು ಉಡುಗೊರೆಯಾಗಿ ನೀಡಿದ ಎಲ್ಲರನ್ನೂ ನೆನಪಿಸಿಕೊಳ್ಳುತ್ತಾ ನನ್ನ ಈ ಭಾಷಣವನ್ನು ನಾನು ಮುಕ್ತಾಯಗೊಳಿಸುತ್ತೇನೆ ಜೈ ಹಿಂದ್